ಅಂತೂ ಇಂತೂ ಸರ್ಜಾ ಕುಟುಂಬದಲ್ಲಿ ಗಂಡು ಮಗು ಒಂದು ಜನಿಸಿ ಚಿರಂಜೀವಿ ಸರ್ಜಾ ಅವರ ಪುನರಾಗಮನವಾಗಿದೆ. ಇದರಿಂದ ಎರಡು ಕುಟುಂಬಗಳು ಚಿರುವಿನ ನೋವನ್ನು ಮರೆಯಲು ಪ್ರಯತ್ನ ಪಡುತ್ತಿವೆ. ಚಿರಂಜೀವಿ ಸರ್ಜಾ ಮತ್ತು ಮೇಘನರಾಜ್ ದಂಪತಿಯ ಪ್ರೀತಿಯ ಸಂಕೇತವಾಗಿ ಮುದ್ದಾದ ಗಂಡು ಮಗು ಹುಟ್ಟಿದೆ. ಸರ್ಜಾ ಕುಟುಂಬ ಹಾಗೂ ಚಿರು ಅವರ ಅಭಿಮಾನಿಗಳಿಗೆ ಚಿರಂಜೀವಿ ಸರ್ಜಾ ಅಗಲಿದ ನೋವನ್ನು ಕಡಿಮೆ ಮಾಡಲು ಪುಟ್ಟ ಚಿರು ಜನಿಸಿದ್ದಾನೆ. ಮಗು ಜನಿಸಿದ ಕ್ಷಣದಿಂದಲೂ ಸರ್ಜಾ ಕುಟುಂಬ, ಚಿರು ಅಭಿಮಾನಿಗಳು ಹಾಗೂ ಕರ್ನಾಟಕದ ಜನರ ಮನ ಹಾಗೂ ಮನೆಗಳಲ್ಲಿ ಸಂಭ್ರಮದ ವಾತಾವರಣವಿದೆ. ಪುಟ್ಟ ಚಿರುವಿಗೆ ಹುಟ್ಟಿದ ಕ್ಷಣದಿಂದಲೇ ಉಡುಗೊರೆಗಳ ಮಹಾಪೂರವೇ ಹರಿತು ಬಂದಿದೆ. ಕುಟುಂಬದಿಂದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಪುಟ್ಟ ಮಗುವಿಗೆ ಪ್ರೀತಿ ತುಂಬಿದ ಉಡುಗೊರೆಗಳು ಸಿಕ್ಕಿದೆ. ಅದರಂತೆಯೇ ಇಂದು ದಸರಾ ಹಬ್ಬದ ದಿನದಂದೇ ದರ್ಶನ್ ಅವರು ಆಸ್ಪತ್ರೆಯಲ್ಲಿರುವ ಮೇಘನಾ ಅವರನ್ನ ಭೇಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೇಘನಾ ಹಾಗೂ ಮಗುವಿಗೆ ಮರೆಯದ ಉಡುಗೊರೆಯನ್ನ ನೀಡಿದ್ದಾರೆ. ಹಾಗಾದರೆ ದರ್ಶನ್ ಕೊಟ್ಟ ಉಡುಗೊರೆ ಏನು, ಮೇಘನಾ ಬಗ್ಗೆ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ದರ್ಶನ್, ಚಿರಂಜೀವಿ ಸರ್ಜಾ ಮತ್ತು ಮೇಘನರಾಜ್ ಇಷ್ಟ ಎನ್ನುವುದಾದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು, ಮಗು ಹುಟ್ಟಿದ ಮರುಕ್ಷಣವೇ ಪುಟ್ಟ ಚಿರುವಿಗೆ ಚಿಕ್ಕಪ್ಪ ಧ್ರುವ ಸರ್ಜಾ ತಮ್ಮ ಕತ್ತಿನಲ್ಲಿ ಇದ್ದ ಚಿನ್ನದ ಸರವನ್ನ ಮಗುವಿನ ಕತ್ತಿಗೆ ಹಾಕಿ ಸಂಭ್ರಮ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 10 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ತೊಟ್ಟಿಲನ್ನ ಕೊಟ್ಟಿದ್ದರು. ಅದರಂತೆಯೇ ಚಿರು ಸೋದರ ಮಾವ ಅರ್ಜುನ್ ಸರ್ಜಾ ಅವರು ಪುಟ್ಟ ಮಗುವಿಗೆ ಚಿನ್ನದ ಉಡುದಾರವನ್ನ ಕೊಟ್ಟಿದ್ದಾರೆ. ಇದೀಗ ಇಂದು ಡಿಬಾಸ್ ದರ್ಶನ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮೇಘನ ಆರೋಗ್ಯವನ್ನು ವಿಚಾರಿಸಿ ಪ್ರತಿಷ್ಠಿತ ಕಂಪನಿಯೊಂದಕ್ಕೆ ವಿಶೇಷವಾದ ಬಣ್ಣದ ತೊಟ್ಟಿಲು ತಯಾರಿಸಲು ಆರ್ಡರ್ ಕೊಟ್ಟಿದ್ದಾರಂತೆ. ಅದರ ಜೊತೆಗೆ ಮತ್ತೊಂದು ವಿಶೇಷವಾದ ಉಡುಗೊರೆ ನೀಡಿದ್ದಾರೆ. ಅದೇನು ಅಂದ್ರೆ, ಚಿರು ಮತ್ತು ಮೇಘನ ಇಬ್ಬರು ಸಹ ನಾಯಿ ಮರಿಗಳೆಂದರೆ ಬಹಳ ಇಷ್ಟ. ಹಾಗಾಗಿ ತಮ್ಮ ತೋಟದ ಮನೆಯಿಂದ ಲ್ಯಾಬ್ರಾಡರ್ ತಳಿಯ ಎರಡು ಮುದ್ದಾದ ನಾಯಿ ಮರಿಗಳನ್ನ ಕಳಿಸಿದ್ದಾರೆ. ದರ್ಶನ್ ಅವರ ಈ ಪುಟ್ಟ ಉಡುಗೊರೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.